ಹರ್ಷಲ್ ಗಿಬ್ಸ್ ಸೌತ್ ಆಫ್ರಿಕಾದ ಲೆಜೆಂಡರಿ ಬ್ಯಾಟ್ಸ್ಮನ್. ಸ್ಫೋಟಕ ಬ್ಯಾಟಿಂಗ್ಗೆ ಹೆಸರುವಾಸಿಯಾಗಿರೋ ಹರ್ಷಲ್ ಗಿಬ್ಸ್ ತಮ್ಮ ವೃತ್ತಿ ಜೀವನದಲ್ಲಿ ಅದೆಷ್ಟೋ ಮರೆಯಲಾಗದ ಇನ್ನಿಂಗ್ಸ್ಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಇದರಲ್ಲಿ ಜೋಹನ್ಸ್ಬರ್ಗ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಕಟ್ಟಿದ 175 ರನ್ಗಳ ಇನ್ನಿಂಗ್ಸ್ ಒಂದಾಗಿದೆ. ಹರ್ಷಲ್ ಗಿಬ್ಸ್ರ ಈ ಅಮೋಘ ಇನ್ನಿಂಗ್ಸ್ನಿಂದ ಸೌತ್ ಆಫ್ರಿಕಾ ಇಂದಿಗೂ ಏಕದಿನ ಫಾರ್ಮ್ಯಾಟ್ನಲ್ಲಿ 400 ಅಧಿಕ ರನ್ ಚೇಸ್ ಮಾಡಿ ಗೆದ್ದ ಏಕೈಕ ತಂಡ ಅಂತ ಕ್ರಿಕೆಟ್ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಆಸ್ಟ್ರೇಲಿಯಾ ನೀಡಿದ 435 ರನ್ಗಳ ಗುರಿಯನ್ನ ಬೆನ್ಹಟ್ಟಿದ ಸೌತ್ ಆಫ್ರಿಕಾ ಪರ ಅದ್ಭುತ ಇನ್ನಿಂಗ್ಸ್ ಕಟ್ಟಿಕೊಟ್ಟ ಹರ್ಷಲ್ ಗಿಬ್ಸ್ ಅಂದು ಬ್ಯಾಟಿಂಗ್ ಮಾಡಿದ್ದು ಹ್ಯಾಂಗ್ ಓವರ್ನಲ್ಲಿ ಅನ್ನೋದು ವಿಶೇಷ. ಪಂದ್ಯದ ಹಿಂದಿನ ರಾತ್ರಿ 1 ಗಂಟೆ ತನಕ ಕಂಠಪೂರ್ತಿ ಕುಡಿದಿದ್ದ ಹರ್ಷಲ್ ಗಿಬ್ಸ್ ಗ್ಲಾಸ್ನ ಕೈಯಲ್ಲಿ ಹಿಡ್ಕೊಂಡೇ ರೂಮಿಗೆ ಹೊರಟಿದ್ರು. ಇದನ್ನ ನೋಡಿದ್ದ ಮೈಕೆಲ್ ಹಸಿ ನಾಳೆ ಪಂದ್ಯದಲ್ಲಿ ಒಂದು ಫ್ರೀ ವಿಕೆಟ್ ಅಂತಾನೆ ಭಾವಿಸಿದ್ರು. ಅಷ್ಟೇ ಅಲ್ಲ, ಆರಂಭಿಕ ವಿಕೆಟ್ ಪತನದ ಬೆನ್ನಲ್ಲೇ ಬ್ಯಾಟ್ ಬೀಸೋಕೆ ಬಂದಿದ್ದ ಹರ್ಷಲ್ ಗಿಬ್ಸ್ನ ನೋಡಿ ಬಂದಷ್ಟೇ ಬೇಗ ಪೆವಿಲಿಯನ್ ಸೇರ್ತಾರೆ ಅಂತ ನಸುನಕ್ಕಿದ್ರು. ಆದ್ರೆ ಹ್ಯಾಂಗ್ ಓವರ್ನಲ್ಲೇ ಸಿಡಿಲ ಬರೆದ ಬ್ಯಾಟಿಂಗ್ ನಡೆಸಿದ ಹರ್ಷಲ್ ಗಿಬ್ಸ್ 101 ಎಸೆತಗಳಲ್ಲಿ 21 ಬೌಂಡರಿ, 7 ಸಿಕ್ಸರ್ ಒಳಗೊಂಡ ಬರೋಬ್ಬರಿ 175 ರನ್ ಚಚ್ಚಿದ್ರು. ಆ ಮೂಲಕ ಪಂದ್ಯದ ಗೆಲುವಿನಲ್ಲಿ ಮಹತ್ತರ ಪಾತ್ರವನ್ನೇ ವಹಿಸಿದ್ರು. ಈ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೂ ಭಾಜನರಾಗಿದ್ರು. ಈ ವಿಚಾರವನ್ನ ಹರ್ಷಲ್ ಗಿಬ್ಸ್ ತಮ್ಮ ಆತ್ಮಕಥೆ ಟು ದಿ ಪಾಯಿಂಟ್ ಅಲ್ಲಿ ಬರೆದುಕೊಂಡಿದ್ದಾರೆ.